ಅಕ್ಷರ ಅಂದ್ರೆ ನಾಶವಾಗದೆ ಇರುವಂತದ್ದು, ಅಂತಹ ಅಕ್ಷರ ವಿದ್ಯೆಯನ್ನೇ ಕಲಿತಾ ಇದ್ದೇನೆ. ನೋಡಿದ್ಯಾ, ಈಗ ಅವನಿಗೆ ಉಳಿದೆಲ್ಲ ಜ್ಞಾನ ಉಂಟಾಗಬೇಕು, ಅದನ್ನು ಕಲಿಸಬೇಕಾದದ್ದು ನನ್ನ ಕರ್ತವ್ಯವೂ ಹೌದು. ನಾನು ನಿನ್ನ ಅಪ್ಪ, ನಾನು ನಿನ್ನ ಅಪ್ಪ. ಅಲ್ವಾ ಮಹಾರಾಯ, ನಾನು ನಿನ್ನ ಅಪ್ಪ, ನಾನು ನಿನ್ನ ಅಪ್ಪ. ಹೇಳಿಕೊಡುವಾಗ ಒಂದು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿದೆ. ಇದ ನಾನು ನಿನ್ನ ಅಪ್ಪ. ಅಲ್ಲ, ಈಗ ಇಲ್ಲಿ ಮುಟ್ಟಬೇಕು. ನಾನು ನಿನ್ನ ಅದು ಸರಿಯಾಗುದಿಲ್ಲ, ಅದು ಸರಿಯಾಗುದಿಲ್ಲ. ತಡೆಯ, ನೀನು ನನ್ನ ಅಪ್ಪ. ಆರಂಭ ಆಗಿಲ್ಲ. ನೀನು ನನ್ನ ಅಪ್ಪ. ಹೇಳು ನೀನು. ಹಾಗಾಗಿಯೇ ನಾನು ನಿನಗೆ ಮಗ. ನಾನು ನಿನ್ನ ಅಪ್ಪ ಅಂದ್ರೆ ನನಗೆ ಹೇಳ್ಬೇಕು ನೀನೀಗ. ನಾನು ನಿನ್ನ ಅಪ್ಪ, ನೀನು ನನ್ನ ಅಪ್ಪ. ಹಾಗಾಗಿ ನಾನು ನಿನಗೆ ಮಗ, ನೀನು ನನಗೆ ಮಗ. ನಾನು ಹೇಳುವಾಗಲೇ ವ್ಯತ್ಯಾಸ ಆದದ್ದು. ನೀನು ನನಗೆ ಮಗ, ನೀನು ನೀನು ಅಂದ್ರೆ ನಾನು ಅಂತ ಮಾಡಿಕೊಳ್ಬೇಕು. ನಾನು ನಿನಗೆ ಮಗ ಅಂತ ಹೇಳು. ನಿನ್ನ ಮಗ ನಾನು. ನಾನು ನಿನ್ನ ಅಪ್ಪ. ಅಪ್ಪ ಮಗ, ಅಪ್ಪ ಮಗ, ಅಪ್ಪ ಮಗ. ಕುಂಭ ಕುಂಭ. ಏನಾಯ್ತಾ? ಓದು ಅಲ್ಲುವ ಮಹಾರಾಯ, ಓದು ಅಂತ ಹೇಳಿದ್ರೆ ಹಾಗೆ ಹೇಳುವುದಲ್ಲ. ಇನ್ನು ಪುಂಸಕ ಆದ್ರೆ ಹಾಗೆ ಹೇಳುವುದು. ಅವಳು ಮುಂದ್ಗಡೆ ಬರ. ಅವಳು ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿ. ನಿನ್ನ ಸೈಡ್ ಐತಲ್ಲ, ಆ ಸೈಡ್ ಬಾ. ಅವಳು ನನ್ನ ಹೆಂಡತಿ ಹೇಳ. ಅವಳು ನಿನ್ನ ಹೆಂಡತಿ. ನಾನು ಮುಟ್ಟಿ ಹೇಳಿದೆ. ಅವಳು ನಿನ್ನ ಹೆಂಡತಿ. ಹಾಗಾಗಿಯೇ ನನಗೆ ಅಮ್ಮ. ನನಗೆ ಅಮ್ಮ. ಅಮ್ಮ ಅಮ್ಮ ಯಾರು? ಅದು ಅವಳು. ಅವಳು ನನ್ನ ಹೆಂಡತಿ, ನಿನಗೆ ಅಮ್ಮ. ನೀನು ಮಗ. ಅಮ್ಮ ಮಗ. ಇದು ಅಪ್ಪ ಮಗ. ಅದು ಅಮ್ಮ ಮಗ. ಅಮ್ಮ ಮಗ ಹೌದು. ಅಪ್ಪ ಬಹಳ ಸಂತೋಷವಾಯ್ತು. ಓ ಅಪ್ಪ,
ಏನ ಕೇಳ್ತಾ ಇರಲಿಲ್ಲ, ಏನ ಇದ ಹೀಗೆಲ್ಲ ಕೇಳ್ತಾ ಇದೆಯಲ್ಲ, ಏನು ಕೇಳ್ತಾ ಇರುವುದು? ಅದು ಕೆಳಲು ಹೋಗ್ತ ಮಗ, ಅದು ಇಲ್ಲಿಂದ ಕಾಣುವುದ ಹಾಗೆ ಮತ್ತ ಅತ್ತ ಕಡೆ ಇದ್ದಾನೆ ನೋಡಿ, ಏನ್ ನೋಡಿದ ಆಕಾಶ, ಆಕಾಶ ಅಂತ ಹೆಸರು ಅದಕ್ಕೆ. ಅಪ್ಪ ಆಗುವುದಿಲ್ಲ, ಎಂತ ಪ್ರಯತ್ನ ಆಗಿ ಹೋದೀತು. ಅವ ಯಾರು ಅಂತ ಮಾಡಿದೆ? ಅವ ಗಣಪತಿ, ಅವ ನಿನಗ ಅಣ್ಣ ಗಣಪತಿ, ನಿನಗ ಅಣ್ಣ ಕೆಂಡದಂತ ಕಣ್ಣು ಅತ್ತಿಂದಿತ್ತ ಇತ್ತಿಂದ ಅತ್ತ ತಿರುಗಿಸ್ತಾ ಇದ್ದ. ಅವನ ಆಗುವುದಿಲ್ಲ, ಅವ ವೀರನೂ ಹೌದು ಭದ್ರ ಕಾಯನೂ ಹೌದು, ಅವ ವೀರ ಭದ್ರ ಆತನೂ ನಿನಗದ್ರ ಜನೆ ಅಣ್ಣ. ಅವ ಅಣ್ಣ ಅವ ನನ್ನ ಅಣ್ಣ ವೀರಭದ್ರ ಅವ. ಅವ ಷಡಾನನ, ಅವ ಗಜಾನನ, ಷಡಾನನ ಇವ, ಅವ ಭೃಂಗಿ ಭೃಂಗಿ ಇವ, ಅವ ಭೃಕುಟಿ ಭೃಕುಟಿ ಇವರಣ. ಏನಾಗ್ಬೇಕು ನಿಮಗೆ? ನಮ್ಮ ಗಣಗಳು ಹಗ್ಗಣ, ನಮ್ಮ ಹೆಗ್ಗಣ ಅದಲ್ವಾ? ಬಾಯಿ ಸಿಕ್ಕಿದ ಹರಣ ಗಣಗಳು ಭೃತ್ಯರು, ನಮ್ಮ ಸೇವಕರು ಇದ್ದಾರೆ, ಅವರಿಗೆಲ್ಲ ನೋಡಿ ಎಷ್ಟೆಷ್ಟು ಒಳ್ಳೆ ಹೆಸರಿಟ್ಟಿದ್ದೇನೆ. ಹೌದಾ? ಎಂಥ ಬೆಟ್ಟ ಸುಂದರವಾದಂತ ಕೈಲಾಸದಲ್ಲಿ ಬಂಡೆ ಕಲ್ಲಿನಿಂದ ನೀರು ಜೋ ಜೋ ಹರಿಯುವಂತ ಒಂದು ಚಂದ. ಅಪ್ಪ ಏನ್ ಚಂದ ಅಪ್ಪ, ಅವರೆಲ್ಲ ಗುರಿಯಲ್ಲಿ ಕೂತ್ಕೊಂಡು ಅವರವರ ಜಪತಪವನ್ನು ಮಾಡ್ತಾ ಇದ್ದಾರೆ, ಬಹಳ ಖುಷಿ ಆಯ್ತಪ್ಪ. ಅವರಿಗೆಲ್ಲ ಏನ್ ಉದ್ಯೋಗ? ಅವರಿಗೆ ಈಗ ನಿನಗೆ ಉದ್ಯೋಗ ಬೇಕಾ ಅಥವಾ ಅಲ್ಲ? ಅವರಿಗೆಲ್ಲ ಏನ್ ಉದ್ಯೋಗ, ಏನ್ ಕೆಲಸ? ಒಂದೊಂದು ಕಾರ್ಯದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ನಂದಿ ಈ ಕೈಲಾಸದ ಪಾಲನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ, ಅಂದ್ರೆ ಶತ್ರುಗಳ ಆಗಮನ ಆದಾಗ ಪ್ರಥಮದಲ್ಲಿ ತಡೆಯುವುದೇ ಅವ. ಇನ್ನು ಗಣಪತಿ ಅವ ವಿಗ್ರಹವನ್ನು ನಿವಾರಿಸುವಂತ, ಹಾಗೆ ಎಲ್ಲ ಅವರವರ ಕೈಂಕರ್ಯದಲ್ಲಿ ತೊಡಗಿಕೊಂಡಿದ್ದ. ಅಪ್ಪ ಏನಮ್ಮ ನಾನೊಂದು ಕೇಳಪ್ಪ, ಏನಪ್ಪ ಏನು ಉದ್ಯೋಗ ನಿನಗೆ? ಅವ್ರಿಗೆ ಗಣಪತಿ ನಾನು ಒಂದು ಹೆದರು ಬೇಕಲ್ಲ, ಅವ್ರಿಗಾದಂತ ಉದ್ಯೋಗ ಉಂಟಲ್ಲ ಇಂಥವರಿಗೆ ಹೆಸರಿಡುವಾಗಲೂ ಇಂಥವ್ರು ಆಗಬೇಕು ಅಂತ ಉಂಟ? ಒಂದು ಪ್ರಯತ್ನ ಮಾಡು ನೋಡು. ಅವನ ದೇಹದ ಆಕಾರವನ್ನೆಲ್ಲ ನೋಡಿದ್ರಿ.